ಅಲ್ಲಿ ಬಂದು ನೀರು ಕುಡಿದಷ್ಟೇ ನನಗೆ ಗೊತ್ತಿರಲಿಲ್ಲ. ನೀರು ಕುಡಿದಾಗ ನನಗೆ ಅನ್ಕಾನ್ಶಿಯಸ್ ಆಗುತ್ತೆ, ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿ ಆಯಿತು. ಯಾಕೆಂದರೆ ಅರೆಸ್ಟ್ ಆಯಿತು, ಇಲ್ಲಿ ಕೋಲ್ಡ್ ಇರೋದಲ್ಲ, ಕುಡಿಬಾರದು. ಅಷ್ಟೊತ್ತಿಗೆ ನಮ್ಮ ಬೆಂಗಳೂರು ಒಬ್ಬರು ಹುಡುಗ ಇದ್ದರು, ಅವರು ನಮ್ಮ ಸೀನಿಯರ್ ಒಂದು 2 ವರ್ಷ, ಅವರು ಎಲ್ ಸ್ಟೀವನ್ ಅಂತ. ಅವರು ಮತ್ತೆ ಎಲ್ಲ ಓಡಿ ಬಂದು ಅವರು ಇದ್ದಿದ್ದಕ್ಕೆ ದೇವರು ಕಾಪಾಡಿದಷ್ಟೇ, ಕಂಬಳಿ ಹಾಕಿ ನನ್ನ ಎಲ್ಲ ಗುದ್ದಿ ಬಿಸಿ ಮಾಡಿದರು. ನನ್ನನ್ನು ಹೀಟ್ ಮಾಡಿದಾಗ ಸ್ವಲ್ಪ, ಆಮೇಲೆ ಹೇಳಿದರು ಗೊತ್ತಿಲ್ಲಲ್ಲ ನಿಮಗೆ, ಒಂದೇ ಸಮನೆ ತಣ್ಣೀರು ನೀರು ಇದು ಯೂಸ್ ಮಾಡಬಾರ್ದು ಅಂತ. ಈಗೀಗ ಒಂದೊಂದು ಅನುಭವ ಇದೆ. ಆಮೇಲೆ ಸ್ಕೂಲ್ ಸೆಕ್ಟ್ರಲ್ಲಿ ಇರುವಾಗ ಅಷ್ಟೇ, ನಮ್ಮ ಬಾರ್ಡ್ರಲ್ಲಿ ಇರುವಾಗ ಮಳೆ ಬೀಳ್ತಾ ಇರ್ತದೆ, ರಸ್ತೆಗಳಿರೋಲ್ಲ, ಅಲ್ಲಿ ನಮ್ಮನ್ನು ಡೆಟ್ಗಳಂತ ಇರ್ತದೆ. ಅಲ್ಲೆಲ್ಲ ಪಾಕಿಸ್ತಾನ ಬಾರ್ಡ್ರಲ್ಲಿ ನಮ್ಮದು 3-4 ಜನರದ್ದು ಒಂದೊಂದು ಬಂಕರ್ ಮಾಡಿಕೊಂಡು ಅಲ್ಲೇ ಇರ್ತಾರೆ ಜನರು. ಅದೇ ಅಂದರೆ ನಮ್ಮ ಸೇನೆಯವರು, ಅವರಿಗೆ ರೇಷನ್ ಕೊಡಬೇಕು, ರೇಷನ್ ಕೊಡಲಿಕ್ಕೆ ರಸ್ತೆಗಳಿರಲ್ಲ, ಕಷ್ಟಪಟ್ಟು ಹೋಗ್ತೀವಿ. ಅದರಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಸ್ಲಿಪ್ಪರಿ ಜಾಸ್ತಿ ಆಗುತ್ತೆ, ಬೀಳ್ತೀವಿ, ಅಥವಾ ಗಾಡಿನೇ ಡ್ಯಾಮೇಜ್ ಆಗ್ಬೋದು. ಆದರೆ ನಮ್ಮವರು ಅಲ್ಲಿದ್ದಾರಂತೇಳಿ ನಮಗೆ ಸಿಕ್ಕಿದ ರೇಷನ್ಗಳನ್ನು ಅವರಿಗೆ ಗ್ರಾಮ ಲೆಕ್ಕದಲ್ಲಿ ಕೊಡದೆ, ಗ್ರಾಮ ಲೆಕ್ಕದಲ್ಲಿ ಕೊಡೋದು, ಒಂದು ಇಷ್ಟನ್ನು ಕೊಡೋದು ಯಾಕೆ? ನಾವು ಇಲ್ಲಿ ಸ್ವಲ್ಪ ಪೀಸ್ ಇರಿದ್ರೆ ನಮಗೆ ಏನು ಅನುಕೂಲ ಇದೆ, ಆ ಅನುಕೂಲ ಜಾಗದಲ್ಲಿ ಇರುವಾಗ ನಾವು ಕೊಡಬೇಕು ಅಂತೇಳಿ ಅದನ್ನೆಲ್ಲ ಕೊಟ್ಟು ಬರೋದು. ಆ ಹೋಗೋ ರಸ್ತೆಗಳು, ಆಮೇಲೆ ಅಲ್ಲಿ ಎಲ್ಲ ಬರುವ ನೀರುಗಳು, ಈಗ ಇದು ಕ್ಲೌಡ್ ಬಸ್ಟ್ ಆಗುತ್ತೆ ಅಂತ ಹೇಳ್ತಿರಲ್ಲ, ಗೊತ್ತೇ ಆಗಲ್ಲ ಅಲ್ಲಿ ಯಾವಾಗ ನೀರು ಬರುತ್ತೆ, ಯಾವಾಗ ಇದು ಬರುತ್ತೆ ಅಂತ. ಈಗೆಲ್ಲ ಹೇಳ್ತಾ ಹೋದ್ರೆ ಒಂದು 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 ಇದೆ, ಅದನ್ನು ನಾವು ತಲೆಗೆ ಹಚ್ಚಿಕೊಳ್ಳೋದಿಲ್ಲ. ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದೊಂದು ಸಾಹಸ, ಅದನ್ನು ಮೆಟ್ಟಿ ಹೋಗುವಂಥ ಅಂತ ಒಂದು ಉರುಪು ಇದ್ದೇ ಇರುತ್ತೆ ಎಲ್ಲರಿಗೆ. ಹಾಗೆ ವಾರಲ್ಲಿ ಏನಾದರೂ ಜಾಯ್ನ್ ಆಗಿದ್ರಾ? ಇಲ್ಲ ಇಲ್ಲ, ನಾನು 1978 ವಾರ್ ಮೂಮೆಂಟ್ ಅಂತ ಕೆಲವೊಮ್ಮೆ ಬಾರ್ಡರ್ ಟೆನ್ಷನ್ ಅಂತ ಇರುತ್ತೆ. ಈಗ ಪಾಕಿಸ್ತಾನ ಆಗಲಿ ಚೈನಾ ಬಾರ್ಡರ್ ಟೆನ್ಷನ್, ಅಲರ್ಟ್ ಆಗಿದ್ದೀವಿ, ರೆಡಿ ಆಗಿದ್ದೀವಿ, ಇದು ಮೂವ ಆಗಿ ನಿಂತಿದ್ದು ಉಂಟು. ಅದು ಯಾವಾಗ ಏನು ಆಗುತ್ತೆ ಅಂತ ಇಲ್ಲ. ನಾನು ಹಾಗಾಗಿ 1978-85 ಸರ್ವಿಸ್ ಮಾಡಿದ್ರಿಂದ ನಮಗೆ ಸಿಕ್ಕಿಲ್ಲ. ಆದರೂ ಕೆಲವೊಮ್ಮೆ ಬಾರ್ಡರ್ ಏರಿಯಾಗಳಲ್ಲಿ ಫೈರಿಂಗ್ ಆಗುತ್ತೆ ಕೆಲವೊಮ್ಮೆ, ಆವಾಗ ಶಬ್ದ ಕೇಳ್ತಾ ಇರ್ತೀವಿ, ಪೂನ್ ಸೆಕ್ಟರಲ್ಲಿ ಶಬ್ದ ಕೇಳ್ತಾ ಇರ್ತೀವಿ, ಕಳಿಸ್ತಾರೆ ಈ ರೀತಿ. ಓಕೆ, ನೀವು ಯಾವಾಗಾದರೂ ಫೈರ್ ಮಾಡಿದ್ದುಂಟ? ನಾವು ಹಾಗೆಲ್ಲ, ಅದು ಈಗ ಯಾಕೆಂದ್ರೆ ಫೈರಿಂಗ್ ಅಂತ ಹೇಳಿದ್ರೆ ನಮ್ಮ ಆರ್ಟಿಲರಿಗೆ ಫೈರಿಂಗ್ಗೆ ಬರೋದು ಅಂತ ಹೇಳಿದ್ರೆ ನಮ್ಮ ಯೂನಿಟ್ಗಳನ್ನು, ನಮ್ಮ ಗನ್ ಪೊಸಿಷನ್ಗಳನ್ನು ಅಥವಾ ಎಲ್ಲಾದರೂ ನಮ್ಮ ಆರ್ಟಿಲರಿಂದ ಪಿಕ್ ಮಾಡಿ ತೆಗೆದು ಇನ್ಫೆಂಟ್ರಿಯವ್ರ ಜೊತೆಯೋ, ಈಗ ಇನ್ಫೆಂಟ್ರಿ ಅಂತ ಹೇಳಿದ್ರೆ ಈಗ ಮಡ್ರಾಸ್ ರೆಜಿಮೆಂಟ್ ಇದೆ, BR ರೆಜಿಮೆಂಟ್ ಇದೆ, ಜಾಟ್ ರೆಜಿಮೆಂಟ್ ಇದೆ, ಸಿಕ್ಲಾಯಿ ಇದೆ, ಇದು ಅಸ್ಸಾಂ ರೈಫಲ್ಸ್ ಇದೆ, ಡೋಗ್ರಾ ಇದೆ. ಈಗ ಅದು ಆ ಏರಿಯಾದಲ್ಲಿ ಯಾರನ್ನ ಡೆಪ್ಯುಟೇಷನ್ ಇಟ್ಟಿರ್ತಾರೆ, ಅಲ್ಲ ಅದು ಇಟ್ಟಿರ್ತಾರೆ, ಅಥವಾ ಆ ಏರಿಯಾದಲ್ಲಿ 3 ವರ್ಷಕ್ಕೋ 2 ವರ್ಷಕ್ಕೋ ಯಾವ ಯೂನಿಟ್ಗಳಿರ್ತಾರೆ ಅವರಿಗೆ ಆ ಕೆಲಸವನ್ನು ಕೊಡ್ತಾರೆ. ಆವಾಗ ಅಂಥ ಪ್ರಮೇಯ ಬಂದರೆ ಫೈರ್ ಮಾಡುವಂಥದ್ದು ಬರ್ತದೆ. ಅದು ನಮಗೆ ಅಂಥ ಪ್ರಮೇಯ ಬಂದಿಲ್ಲ. ಆದರೂ ಡ್ಯೂಟಿಯಲ್ಲಿರುವಾಗ, ನಾರ್ದನ್ ಸೆಕ್ಟರ್ನಲ್ಲಿರುವಾಗ ನಮಗೆ ವಿತ್ ಬುಲ್ಲೆಟೇ ಮ್ಯಾಗ್ಝಿನ್ ಫಿಲ್ ಆಗಿ ಡ್ಯೂಟಿ ನೋಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಪೀಸ್ ಏರಿಯಾ ಬೇರೆ, ಸೆಮಿಫೀಲ್ಡಲ್ಲಿ ಅಷ್ಟು ಬರೋದಿಲ್ಲ, ಬಾರ್ಡರ್ ಏರಿಯಾದಲ್ಲಿ ನಾವು ಅಲರ್ಟ್ ಆಗಿ ಇರಲೇಬೇಕು. ಹಾಗಾಗಿ ಪ್ರಮೇಯ ಬಂದಿಲ್ಲ, ನನಗೆ ಬಂದಿಲ್ಲ. ಓಕೆ, ನಿಮಗೆ ಆರ್ಮಿನಲ್ಲಿ ಇದ್ದಾಗ ನಿಮಗೆ ಖುಷಿಯಾದ ಸಂದರ್ಭ ಯಾವುದು? ಖುಷಿಯಾದ ಸಂದರ್ಭ ಅಂತ ಹೇಳಿದ್ರೆ ನಮ್ಮ ಜೊತೆಯವರೆಲ್ಲ ನಾವು ಸೇರಿಕೊಂಡು ಸ್ವಲ್ಪ ಫ್ರೀಯಾಗಿ, ಮನೆಯಿಂದ ಲೆಟ್ರ್ ಬಂತು, ಇಲ್ಲ ಯಾರಾದರೂ ತಿಂಡಿ ತಂದರು, ಓ ಮತ್ತೆ 2-3 ದಿವಸ ಟೆನ್ಷನ್ ಇಲ್ವಾ, ಅಥವಾ ಯಾರು ಬೈದಿಲ್ಲ, ಅಥವಾ ಸೀನಿಯರ್ಸ್ ಯಾಕೆ ಬೈದಂದ್ರೆ ಸ್ವಲ್ಪ ಅಂಥ ಫ್ರೀ ಇದ್ದಾಗ ಮಾತ್ರ ಖುಷಿಯಾಗಿದೆ. ಅಲ್ಲದೆ ಮತ್ತೆ ಬಾಕಿ ಸಮಯದಲ್ಲಿ ನನ್ನ ಸರ್ವಿಸ್ ಒಳಗೆ ಅಂದರೆ ಅಷ್ಟೇ ಮಾಡಿದ್ರಿಂದ ಖುಷಿ ಅಂತ ಏನಾಗಿಲ್ಲ, ಮಾಮೂಲಿಯಾಗೆ ಇದ್ದೀವಿ. ಓಕೆ, ಎಲ್ಲರಲ್ಲೂ ಒಬ್ಬ ತುಂಟತನ, ಒಂದು ತಲಹರಟೆ ಅಂತ ಇದ್ದೇ ಇರುತ್ತೆ. ಸೊ ಆ ಮಿಲಿಟರಿನಲ್ಲಿ, ಆ ಶಿಸ್ತಿನಲ್ಲಿ ತಲಹರಟೆಗಳು ಇದ್ದೇ ಇರ್ತಾರೆ, ತುಂಟತನದವರು ಇದ್ದೇ ಇರ್ತಾರೆ. ನಿಮ್ಮ ಒಂದು ತುಂಟತನ ತಲಹರಟೆಗಳು? ತಲಹರಟೆ ಮಾಡ್ಲಿಕ್ಕೆಂದ್ರೆ ಮೊದಲು ಅಲ್ಲಿ ಭಾಷೆ, ಈಗ ನೋಡಿ ನಾವು ಹೋಗುವಾಗ ಹಿಂದಿ ಭಾಷೆ ಕಲಿಬೇಕು,
ಅಲ್ಲಿ ಈಗ ಪಂಜಾಬಿಗಳು ಇರ್ತಾರೆ, ಮದ್ರಾಸಿ ಇರ್ತಾರೆ, ಕೇರಳದವರು ಇರ್ತಾರೆ, ಆಮೇಲೆ ಇದು ಮರಾಠಿ ಎಲ್ಲ ಮಿಕ್ಸ್ ಇರ್ತದೆ. ನಮ್ಮ ಈಗ ಭಾಷೆಗಳು ಎಷ್ಟಿದೆ, 1652 ಭಾಷೆ ನಮ್ಮ ದೇಶದಲ್ಲಿ ಇದೆ. ಅವರವರು ಮಾತಾಡೋದು ನಮಗೆ ಗೊತ್ತಾಗೋದಿಲ್ಲ. ಅಧಿಕೃತವಾಗಿ 22 ಇದೆ, ನಮ್ಮ ಈಗ ಸಂವಿಧಾನದಲ್ಲಿ ಸೇರಿಸಿದಂಥ ಪರಿಚಯಗಳಲ್ಲಿ ಸೇರಿದಂಥ ಭಾಷೆಗಳು ಇದೆ. ಕೆಲವೊಮ್ಮೆ ಸಿಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ತಲೆಹರಟೆ ಮಾಡಿಲ್ಲ. ತಲೆಹರಟೆ ಹೇಗೆ ಆಗ್ತದೆ ಅಂದರೆ, ಒಂದು ವಾರದಲ್ಲಿ ನಮ್ಮ ಸೀನಿಯರ್ಗಳು ಕೊನೆಗೆ ಜೂನಿಯರ್ಗಳ ಜೊತೆ ಒಳ್ಳೆ ಇದು ಸಂಬಂಧ ಭಾವನೆಯನ್ನು ಹೊಂದಿಕೊಳ್ತಾರೆ. ನಾವೆಲ್ಲ ಜೂನಿಯರ್ಗಳಾಗಿದ್ದರು, ನಮ್ಮ ಕೆಲಸ ನೋಡಿ ಒಂದು ವರ್ಷ ಎರಡು ವರ್ಷ ಒಂದು ಆಗುವಾಗ ಓ ನಮಗಿಂತ 10-15 ವರ್ಷ ಸೀನಿಯರ್ಗಿಂತ ಚೆನ್ನಾಗಿ ಇವರು ಕೆಲಸ ಮಾಡ್ತಾರೆ, ಉರುಪು ಇದೆ, ಜೋಶಿ ಇದೆ, ನಮ್ಮನ್ನು ನೋಡ್ಕೊಳ್ತಾರೆ ಎನ್ನುವ ಭಾವನೆ ಬಂದಾಗ ಅವರು ನಮ್ಮ ಹೆಸರನ್ನ ಬಿಟ್ಟು ಕರೀತಾರೆ. ಹೇಗೆ ಅಂತ ಹೇಳಿದ್ರೆ, ಈಗ ಬೊಳ್ಳಪ್ಪ ಅಂದರೆ ಏ ಬೊಳ್ಳು ಅವು ಹೀಗೆ ಕರೆಯುವಾಗ ನಮ್ಗೆ ಖುಷಿಯಾಗುತ್ತೆ. ಏನಂತಾರೋ ಪರವಾಗಿಲ್ಲ, ನಾವು ಮಾಡ್ತಾ ಇರೋ ಕೆಲಸ ಸರಿ ಇದೆ. ಆಮೇಲೆ ಯಾವುದೋ ಒಂದು ಸಣ್ಣ ತಪ್ಪು, ಯಾರು ಇದು ಪ್ರಪಂಚದಲ್ಲಿ ಅತಿ ಬುದ್ಧಿವಂತರಲ್ಲ, ಬುದ್ಧಿವಂತರಲ್ಲ, ಕಲೀಲಿಕ್ಕೆ ಬೇಕಾದಷ್ಟು ಇದೆ, ಕಲಿಯುವಾಗ ಎಡೋಟ ಆದರೂ ಅವರು ಪರವಾಗಿಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಅವರೇನಾದರೂ ಎಷ್ಟು ಸೀನಿಯರ್ ಆದರೂ ಅವ್ರಿಗೆ ಒಂದು ತಪ್ಪು ಆಗ್ಬಿಡ್ತದೆ, ಅವಾಗ ನಾವು ಹೇಳೋದೇ ಇಲ್ಲ. ಆ ತಪ್ಪುಗಳನ್ನು ಸೇರಿದಾರಿಗೆ ಹೇಳಿದ್ಬಿಟ್ಟಾದಾಗ ಅವ್ರಿಗೆ ಖುಷಿಯಾಗುತ್ತೆ, ಓ ಇನ್ನೂ ನಮ್ಮ ಮೇಲ್ಮಟ್ಟದವರಿಗೆ ಹೇಳ್ದೇ ಇವರು ಕೆಲಸ ಮಾಡಿಬಿಟ್ರಲ್ಲ, ಇಲ್ಲಾಂದ್ರೆ ನಾನು ಟಾರ್ಗೆಟ್ ಆಗಬೇಕಿತ್ತಲ್ಲ ಅಂತ. ಆಗ ಅವಾಗ ಕೊನೆಗೆ ಏನಾಗಿದೆ ಅಂದರೆ, ಈಗ ಏನಾದರೂ ಒಂದು ಹೋಳಿಯೋ ಅಥವಾ ವರ್ಷದಲ್ಲಿ ಒಂದು 2-3 ಸಲ ಅಂತ ಸಂದರ್ಭ ಬರುತ್ತೆ. ಹೇಗೆಂತ ಹೇಳಿದ್ರೆ, ಸಂಡೇ ಏನಾದರೂ ಫ್ರೀ ಇದೆ, ಸಂಡೇ ಯಾವುದು ಇಲ್ಲ ಕಾರಣತಪ್ಪ ಅಂತ ಹೇಳುವಾಗ ಕೆಲವು ಸೀನಿಯರ್ಸ್ಗಳೆಲ್ಲ ಸ್ವಲ್ಪ ಇದು ಸರಾಯಿ ತಗೊಳ್ಳುವಾಗ ಅವ್ರು ಮಧ್ಯಾಹ್ನದ ಮೇಲೆ ಅದು ಡಿಸ್ಪ್ಲಿನ್, ಅವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜಾಸ್ತಿಯಾಗಿ ಮಲಗಿರ್ತಾರೆ. ಮಲಗುವಾಗ ನಾವೇನು ಮಾಡ್ತೀವಿ, ಅವರ ಮುಖಕ್ಕೆ ಹೋಗಿ ಪೌಡ್ರೆಲ್ಲ ಹಾಕೋದು, ಆಮೇಲೆ ಅವರಿಗೆ ಒಂದು ವೈಟ್ ಒದಿಕೆಲ್ಲ ಹಾಕೋದು ಸುಮ್ಮನೆ ಹಾಗೆ. ಆಮೇಲೆ ಏನಾದರೂ ನಮ್ಮ ಹಿರಿಯವರು ಬಂದಾಗ ಅವ್ರನ್ನ ಹೋಗಿ ತಪ್ಕೊಳ್ಳೋದು, ಆಗ ಅವ್ರಿಗೆ ಖುಷಿ ಆಗೋದು. ಇಂಥದ್ದೇ ಆಗೋದಂತ ಮತ್ತೆ ಬೇರೆ ಏನು ಮಾಡಲಿಕ್ಕೆ ಹೋಗೋದಿಲ್ಲ, ಮಾಡಲೂಬಾರ್ದು ಅದು ಅಂದರೆ ಸೀನಿಯರ್ಸ್ಗಳಂತ ಹೇಳಿದ್ರೆ ಹಾಗೆ. ಮತ್ತು ಜೂನಿಯರ್ಸ್ಗಳಿಗೂ ಸತ ನಾವು ತುಂಬ ಇದು ಮಾಡೋದಿಲ್ಲ, ಯಾಕಂದರೆ ಅವರು ನೋಡಿ ಕಲಿಬೇಕಾಗುತ್ತೆ. ಅವರ ಮೇಲೆ ನಾವು ಈಗ ದಬ್ಬಾಳಿಕೆ ಮಾಡೋಕ್ಕೋ ದಪ್ಪ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನೋಡಿ, ನಮ್ಮ ಕಾಲೇಜುಗಳಲ್ಲಿ ಯಾವುದೇ ಕಾಲೇಜಿಗೆ ತಗೊಳ್ಳಿ, ಹೆರಾಸ್ಮೆಂಟ್ ಮತ್ತು ಇದು ಮಾಡ್ತಾರಲ್ಲ ರ್ಯಾಗಿಂಗ್, ಯಾಕೆ ಮಾಡಬೇಕು? ನಾನು ತಿಳ್ಕೊಳ್ಬೇಕು, ನನ್ನ ತಂದೆ ತಾಯಿಗಳು ಅಥವಾ ಹಿರಿಯವರು ನಾವು ಜೊತೆಗೂಡಿದ ಜನರ ಜೊತೆಯಿಂದ ಸೇರಿಕೊಂಡು ಕಲಿಬೇಕು. ಎಷ್ಟೋ ಜನರು ಕಷ್ಟದಲ್ಲಿ ಓದಿಸ್ತಾರೆ, ಮಗನ ಮಗಳನ್ನ ಕಳ್ಕೊಳ್ತಾರೆ, ಅದು ಮಾಡಬಾರ್ದು. ಅದು ಅಲ್ಲಿಯೇ ಅಷ್ಟೇ, ಈಗ ನಮ್ಮ ಜೂನಿಯರ್ಗಳು ಬಂದರಂತೇಳಿ ಯಾವುದೇ ಇದು ಮಾಡೋಕ್ಕೂ ಹೋಗೋದಿಲ್ಲ. ಮಾಡಿದವರು ಅವರ ಪಾಪವನ್ನು ತಿಂತಾರೆ, ಯಾರು ಗುಪ್ತವಾಗಿ ಏನು ಮಾಡ್ತಾರೆ ಅವರ ಪಾಪವನ್ನು ಅವ್ರು ತಿಂದೇ ತಿಂತಾರೆ. ನಮಗೆ ಅಂತ ಇದು ಬಂದರೂ ಮಾಡಬಾರ್ದು ಅಂತ ನನ್ನ ಇದು, ನಾವು ನಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಅಷ್ಟು. ಓಕೆ, ಈಗ ಈ ಆರ್ಮಿ ಫೀಲ್ಡಲ್ಲಿ ನೀವು ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮಗೆ ಹೊರಗಿನ ಪ್ರಪಂಚನೇ ಗೊತ್ತಾಗ್ತಿರಲ್ಲ, ಹೊರಗಡೆ ಏನಾಗ್ತಿದೆ, ಯಾರು ಏನು ಎತ್ತ ಅಂತ ಗೊತ್ತಾಗ್ತಿರಲ್ಲ. ಆವಾಗ ನಿಮಗೆ ನಿಮ್ಮ ಮನೆ ನೆನಪುಗಳು ಆಗ್ತಿರ್ಲಿಲ್ವಾ? ಆಗ್ತಿತ್ತು. ಈಗ ನೋಡಿ, ಈಗ ಒಂದು 10-25 ವರ್ಷದಿಂದ ಈಗ ಕಮ್ಯುನಿಕೇಷನ್ ಸಿಸ್ಟಮ್ ಚೇಂಜ್ ಆಗಿದೆ, ಬೇಕಾದಷ್ಟು ಕಮ್ಯುನಿಕೇಷನ್ ಇತ್ತು. ಮುಂಚೆ ಕಾಲ್ ಮಾಡಿ ಟ್ರಂಕಲ್ ಲ್ಯಾಂಡ್ಲೈನ್ ಬುಕ್ಕಿಂಗ್ ಮಾಡಬೇಕು, ಟೆಲಿಗ್ರಾಮ್ ಕೊಡಬೇಕು, ಆಮೇಲೆ ಪತ್ರ ಬರೀಬೇಕು. ಒಂದು ಪತ್ರ ಬಂದು ಮನೆಗೆ ಸೇರುವಾಗ ಅವ್ರಿಗೆ ಖುಷಿ, ಏನೋ ಒಂದು ದೊಡ್ಡ ಆಸ್ತಿಯಾಗೆ. ಅದನ್ನು 10 ಸಲ ಓದೋರು ಆ ಕಾಲದಲ್ಲಿ, ಹೇಳೋರೆಲ್ಲರೂ ನಿಮ್ಮ ಒಂದು ಪತ್ರ. ಅದೇ ಮನೆಯಿಂದ ಒಂದು ಪತ್ರ ಬಂದರೆ ನಾವು ಅದನ್ನು ಇಟ್ಟು ಒಂದು 2-3 ಸಲ ಓದೋರು. ಅವಾದು ಕಮ್ಯುನಿಕೇಷನ್ದ ಒಂದು ಇದು ಇದಾಗಿತ್ತು. ಆಮೇಲೆ ಬಾಕಿ ಹೇಳಬೇಕು ಅಂತಂದ್ರೆ, ಈ ಬಾಹ್ಯ ಪ್ರಪಂಚಕ್ಕೆ ಎಲ್ಲ ರೇಡಿಯೋ ಕೇಳ್ತಿದ್ವಿ. ಇವಾಗ ನೋಡಿ, ಫೋನಲ್ಲಿ ಕ್ಷಣ ಮಾರ್ಗದಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ, ಎಲ್ಲ ವಿಷಯಗಳು ಸಿಗುತ್ತೆ. ಆವಾಗ ಏನು ಸಿಗ್ತಿರಲಿಲ್ಲ ನಮಗೆ. ಯೂನಿಟಲ್ಲಿ ನಮ್ಮ ಸೀನಿಯರು ಅಥವಾ ಕಮಾಂಡರ್ಗಳು ಯಾರು ಇದ್ದಾರೆ ಅವರೇನಾದರೂ ಬಾಹ್ಯ ಪ್ರಪಂಚದ ಬಗ್ಗೆ ಹೇಳಿದರೆ ಗೊತ್ತಾಗುತ್ತೆ, ತುಂಬ ಇದಾಗ ಗೊತ್ತಾಗೋದಿಲ್ಲ. ಮತ್ತೆ ನಾವು ರಜೆ ಬರಬೇಕು, ರಜೆ ಬಂದಾಗ ನಮಗೆ ದಿನಪತ್ರಿಕೆ ಎಲ್ಲಾದರೂ ನೋಡಿದರೆ, ಮತ್ತೆ ನಮ್ಮ ಊರಲ್ಲಿ ಅಥವಾ ಮಿತ್ರರು ಅಥವಾ ಎಲ್ಲ ಹೇಳಿದಾಗ, ಈಗ ಸರ್ಕಾರ ಚೇಂಜ್ ಆಯಿತು, ಈಗ ಇವರು ಚೇಂಜ್ ಆದರು, ಈಗೀಗ ನಡೀತಾ ಇದೆ ಅಂತ ಹೇಳುವಾಗ ಆವಾಗ ಅಷ್ಟೇ ಗೊತ್ತಾಗ್ತಿತ್ತು. ಇವಾಗ ಪ್ರಪಂಚ ತುಂಬ ಬೆಳೆದಿದೆ, ಈಗ ಸೇನೆಗೆ ಸೇರುವ ಎಲ್ಲರಿಗೂ ಎಲ್ಲ ಮಾಹಿತಿಗಳು ಸಿಗುತ್ತೆ.
ಆಮೇಲೆ ಅಷ್ಟೊಂದು ಫೀಲಿಂಗ್ಸ್ ಬರಲ್ಲ ಈಗ. ಯಾಕೆಂತ ಹೇಳಿದ್ರೆ ಮುಂಚೆ ಒಂದು ಹಣ ಕಳಿಸ್ಬೇಕು ಅಂತ ಆದ್ರೆ ಮನೆಗೂ ಮನೆಯಾಡ್ರ ಆಗಬೇಕು, ಎಲ್ಲೋ ಇರ್ತೀವಿ ಬೆಟ್ಟದ ಮೇಲೆಯೋ ಫೀಲ್ಡಲ್ಲಿಯೋ ಅಥವಾ ಇದು ಪಿ ಸಿ ಏರಿಯಾದಲ್ಲಿ ಇದ್ರೆ ಬೇಗ ಆಗುತ್ತೆ. ಆವಾಗ ಮನಿ ಆರ್ಡರ್ ಫಾರ್ಮ್ ಫಿಲ್ ಅಪ್ ಮಾಡಿ ನಮ್ಮ ಡಿ ಆರ್ ಅಂತಿದ್ರು, ಈಗ ಒಂದು ಯೂನಿಟಿಗೆ ಒಬ್ಬ ಈ ಇದನ್ನ ಒಂದು ದೂತನಾಗಿ ಕೆಲಸ ಮಾಡ್ತಿದ್ರು, ಕಚೇರಿ ಅಂಚೆ ಕಚೇರಿದು ಮತ್ತೆ ಜನರದೆಲ್ಲ ಪೋಸ್ಟಲ್ ಸರ್ವಿಸನ್ನ ತಗೊಂಡೋಗೋದು, ತಗೊಂಡು ಬರೋದು, ಕೊಡೋದು ಎಲ್ಲ ಅವರ ಕೈ ಕೊಟ್ಟು ಅಲ್ಲಿ ಮನಿ ಆರ್ಡರ್ ಮಾಡಿ ಇಲ್ಲಿಗೆ ಸೇರಿ ಇಲ್ಲಿಂದ ಒಂದು ಪತ್ರ ಅಥವಾ ಅದರ ಎಕ್ನಾಲಜ್ಮೆಂಟ್ ಅಲ್ಲಿ ಸೇರಿದ ಮೇಲೆ ಇದು ಸೇರಿದೆ ಅಂತ ಗೊತ್ತಾಗ್ತಿತ್ತು. ಒಂದು ಪತ್ರ ಬರೆದು ಇಲ್ಲಿ ಬಂದು ಹೋಗೋತ್ತಿಗೆ ಒಂದು ತಿಂಗಳಾಗ್ತಿತ್ತು. ಅದು ಅದರ ಪತ್ರ ಬರೆಯುವಾಗ ಕೆಲವು ಪಿ ಸಿ ಏರಿಯ ಬಿಟ್ಟು ಬಾಕಿ ಏರಿಯಾದಲ್ಲಿ ಈಗ 99 APO 56 APO ಅಂತಿದೆ. ಈಗ ಪೂರ್ವ ಭಾಗಕ್ಕೆ ಹೋದರೆ 99 APO ಅಂತಿದೆ. ಅಲ್ಲಿ ಕೆಲವೊಮ್ಮೆ ಪತ್ರಗಳನ್ನು ಇದು ಮಾಡ್ತಿದ್ರು, ಸೆನ್ಸಾರ್ ಮಾಡ್ತಿದ್ರು, ಏನಾದ್ರು ಬರೆದಿದಾರಾ ಏನು ಅಂತ ನೋಡಿಕೊಂಡು ಏನು ನಮಗೆ ಕಷ್ಟ ಇದೆ ಹಾಗೆ ಆಯಿತು ಹೀಗೆ ಆಯಿತು ಅಂತ ಬರವಣಿಗೆಲ್ಲ. ಆ ರೀತಿ ನಮಗೂ ಮತ್ತು ನಮ್ಮ ಪರಿವಾರಕ್ಕೂ ಮಿತ್ರರಿಗೂ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ ಇದ್ದಿದೆ ಹಾಗೆ.